ಇವತ್ತು ಇಂಡಿಯಾದಲ್ಲೇ ಟ್ರೆಂಡು ಟಾಪ್ ತ್ರೀನಲ್ಲಿ ಕನ್ನಡಿಗಾಸ್ ಕನ್ನಡಿಗ 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 ಹೌದು. ರಾಜ್ಯ ಸರ್ಕಾರ, ಅದರಲ್ಲೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಕನ್ನಡಿಗರಿಗೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲನ್ನು ಜಾರಿಗೊಳಿಸಬೇಕು ಅನ್ನೋ ಮಸೂದೆಯನ್ನು ಮಂಡಿಸಲಿಕ್ಕೆ ಹೊರಟಿದ್ರು. ಈ ದಿಸೆಯಲ್ಲಿ ಈಗ ಟ್ವಿಟರಲ್ಲಿ NX.com ಅಲ್ಲಿ ಟ್ರೆಂಡ್ ಆಗ್ತಿದೆ ಕನ್ನಡಿಗಾಸ್ ಟಾಪ್ ತ್ರೀ ಟ್ರೆಂಡಿಂಗಲ್ಲಿದೆ. ಆದರೆ ಬಯೋಕಾನ್ನ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಇವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಸೇರಿದಂಗೆ ಭಾಳಷ್ಟು ಜನ ಭಾಳ ಖುಷಿ ವಿಷಯ. ನಾನು ನಿನ್ನೆ ಮಾತನಾಡ್ತಾ ಅಂದ್ಕೊಂಡಿದ್ದೆ, ರಾಜ್ಯದ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ 50% ಮೀಸಲಾತಿ ಕೊಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ, ಇದು ಜಾರಿಯಾದರೆ ನಮಗೆ ಲಾಭ ಆಗುತ್ತೆ, ಇದಕ್ಕೆ ಯಾರೊಬ್ಬರೂ ವಿರೋಧ ಮಾಡೋದಿಲ್ಲ, ವಿರೋಧ ಮಾಡಿದ್ರೆ ಅವರು ಕನ್ನಡಿಗರ ವಿರೋಧಿಗಳು, ವಿಧಾನಸಭೆ ಒಳಗಡೆ ಯಾರೋ ಮಾಡಲ್ಲ ಅಂತ ಹೇಳಿದೆ, ಅಲ್ಲಿ ಮಾಡಲ್ಲ ಕರೆಕ್ಟ್, ಆದರೆ ಹೊರಗಡೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಸೊ ಈಗಾಗಲೇ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ವಿರೋಧವನ್ನು ಮಾಡಿದ್ದಾರೆ. ಈಗ ಒಂದಷ್ಟು ಜನ ನಾವೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ನೀವೇನು ಮಾಡ್ತೀರಿ, ನಿಮ್ಮ ರೆವಿನ್ಯೂ ಹೆಂಗೆ ಬರುತ್ತೆ, ಇಡೀ ಬೆಂಗಳೂರನ್ನು ಬದುಕಿಸ್ತಿರೋದೇ ಬೇರೆ ಭಾಷೆಯವರು ಅನ್ನೋ ರೀತಿ ಟ್ರೆಂಡು. ಕೇರಳದವ್ರು ಕೂಡ ಶುರು ಮಾಡ್ಕೊಂಡಿದ್ದಾರೆ ಕರ್ನಾಟಕ ಕನ್ನಡ ಈ ಏನು ಮೀಸಲಾತಿ ಸಂಬಂಧಪಟ್ಟಂತೆ. ತಮಿಳ್ನಾಡಲ್ಲಿ ಕೂಡ ನಮ್ಮ ವಿರುದ್ಧವಾದಂಥ ಒಂದು ರೀತಿಯ ಚಟುವಟಿಕೆ ಶುರುವಾಗಿದೆ. ಈ ಥರ ನಾವೆಲ್ಲ ಹೊರಗಡೆ ಬಂದ್ಬಿಡ್ತೀವಿ, ನಮ್ಮನ್ನು ಹೊರಗಡೆ ಹಾಕ್ಬಿಡ್ತಾರೆ, ನಮ್ಮ ಕೆಲಸ ಸಿಗಲ್ಲ ಅನ್ನೋ ಧಾಟಿನಲ್ಲಿ. ಸೊ ಈ ಥರ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಅನ್ನೋದು ಒಳ್ಳೆ ಬೆಳವಣಿಗೆ, ಆದರೆ ಪರಭಾಷಿಕರು ಈಗ ಇದರ ವಿರುದ್ಧ ಸಮರ ಸಾರಿದ್ದಾರೆ. ಎಸ್ ವಿನಯ್, ಏನಾಗ್ತಿದೆ ಸೋಷಿಯಲ್ ಮೀಡಿಯಾ ಟ್ರೆಂಡ್? ಸರ್, ಇವತ್ತು ಸೋಷಿಯಲ್ ಮೀಡಿಯಾ ಟಾಪ್ ತ್ರೀಯಲ್ಲಿ ಕನ್ನಡಿಗಾಸ್ ಅನ್ನುವಂಥ ಟ್ರೆಂಡ್ ಶುರುವಾಗಿದೆ. ಏನು ಅಂತಂದರೆ, ಈಗ ಅದೇ ನಮ್ಮ ರಾಜ್ಯ ಸರ್ಕಾರ ಏನು ಖಾಸಗಿಯಲ್ಲಿ ಉದ್ಯೋಗ ಮೀಸಲಾತಿಯನ್ನು ತರಕ್ಕೆ ಬಿಲ್ ಮಂಡನೆ ಮಾಡೋಕ್ಕೆ ಏನು ಸಿದ್ಧತೆ ಮಾಡಿಕೊಂಡಿದೆ. ಏನು ನಾಳೆ ಅಥವಾ ನಾಡಿದ್ದು ವಿಧಾನಸಭೆಯಲ್ಲಿ ಕೂಡ ಬಿಲ್ಲನ್ನು ಅಂಗೀಕರಿಸುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಕೂಡ ಟ್ರೆಂಡ್ ಆಗಿದೆ. ಒಂದಿಷ್ಟು ಜನ ಪರ ಹಾಗೂ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಐ ಟಿ ಕಂಪ್ನಿಯಲ್ಲಿ ಏನು ಸಾಕಷ್ಟು ಒಂದು 100%ಗೆ 100% ಏನು ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಏನು ಬೆಂಗಳೂರು ಅಂಬೋದು ಸಿಲಿಕಾನ್ ಸಿಟಿ ಆಗಿದೆ, ಏನು ಲಕ್ಷಾಂತರ ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರೆಲ್ಲ ಔಟ್ಸೈಡಿಂದ ಬರ್ತಾರೆ ಇಲ್ಲಿರ್ತಾರೆ. ಬಟ್ ಇಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈ ಒಂದು ಬಿಲ್ಲನ್ನು ಮಂಡನೆ ಮಾಡೋಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿದೆ. ಒಂದಿಷ್ಟು ಜನ ಏನಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ತಪ್ಪು ಅನ್ನುವಂಥ ಒಂದಿಷ್ಟು ಜನ ಬಿಂಬಿಸ ಏನು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಹೌದು, ಕನ್ನಡಿಗರಿಗೆ ಇವತ್ತು ಖುಷಿ ಸುದ್ದಿ ಕೊಟ್ಟಿದ್ದಾರೆ ಸಂತೋಷ್ ಲಾಡ್, ಇದು ಒಳ್ಳೆಯದು ಆಗಿದ್ದು ಒಳ್ಳೆಯ ಬೆಳವಣಿಗೆ, ಮುಂದಿನ ದಿನದಲ್ಲಿ ಕನ್ನಡಿಗರಿಗೆ ಹೆಚ್ಚು ಅತಿ ಹೆಚ್ಚು ಉದ್ಯೋಗ ಸಿಗುತ್ತೆ. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಪ್ರತಿ ವರ್ಷ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಟ್ರಿಪಲ್ ಇ ಆಗಿರ್ಬೋದು, ENDE ಆಗಿರ್ಬೋದು, ಸಾಕಷ್ಟು ಮೆಕ್ಯಾನಿಕಲ್ ಇಂಜಿನಿಯರ್ ಆಗೋದು ಏನೋ ಕಲಿತಾರೆ, ವಿದ್ಯಾಭ್ಯಾಸ ಮಾಡಿ ಹೊರಬರ್ತಾರೆ, ಅವರಿಗೆ ಸರಿಯಾಗಿ ಏನು ಉದ್ಯೋಗ ಸಿಗಿಲ್ಲ. ಅವರು ಕೇರಳಕ್ಕೂ ತಮಿಳುನಾಡು ಮತ್ತೊಂದು ಸ್ಟೇಟಿಗೆ ಹೋಗಬೇಕು, ಇಲ್ಲ ಅಂತಂದರೆ ಏನೋ 8,000 ಇಲ್ಲೇ ಬೆಂಗಳೂರಲ್ಲಿ ದುಡಿಬೇಕಾಗುತ್ತೆ. ಬಟ್ ಅಂಥವ್ರಿಗೆ ಈಗ ನ್ಯಾಯ ಸಿಗುವಂಥ ಕೆಲಸ ಆಗುತ್ತೆ ಈ ಒಂದು ಮಸೂದೆ ಅಂಗೀಕಾರದಿಂದ. ಎಸ್ ವಿಜಯ್ ಸರ್, ಸರ್ ಒಟ್ಟು ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ, ಸೊ ಇದರ ಸಂಬಂಧಪಟ್ಟಂಗೆ ಈಗ ಒಂದಷ್ಟು ವಿರೋಧಗಳನ್ನ ಬೇರೆಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋಹನ್ ದಾಸ್ ಪೈ, ಕಿರಣ್ ಮಜುಂದಾರ್ ಶಾ ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರೆ ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಕೇರಳದಲ್ಲಿ. ನಮ್ಮ ರಾಜ್ಯ, ನಮ್ಮ ಭೂಮಿ, ನಮ್ಮ ನೆಲ, ನಮ್ಮವ್ರ ಕೆಲಸ ಬೇಕು ಅಂತ ಮಸೂದೆ ತಂದರೆ ಇವ್ರಗಳಿಗೆ ಯಾಕೆ ಉರಿ ಅಂತ. ಅಂದರೆ ಈಗ CM ಕೂಡ ಒಂದು ಟ್ವೀಟ್ ಮಾಡಿದರು ಸರ್, ಟ್ವೀಟ್ ಮಾಡಿ ಇಮಿಡಿಯೇಟ್ಲಿ ಅವರು ಅದನ್ನು ಡಿಲೀಟ್ ಮಾಡಿದ್ರು. ಯಾಕೆ ಅಂತಂದರೆ 100ಕ್ಕೆ 100 ನಾವು ಕನ್ನಡಿಗರನ್ನೇ ತಗೋತೀವಿ ಅನ್ನೋದು, ಅದು ಆ ವಿಚಾರ ಅವರಿಗೆ ಒಂಚೂರು ಗಾಬರಿ ಆಗಿದೆ. 50 ಮತ್ತು 75% ಎಸ್, ಅದೇ ಆ ಟ್ವೀಟ್ ರಾಂಗ್ ಆಗಿದೆ, ಹಂಗಾಗಿ ಇಮಿಡಿಯೇಟ್ಲಿ ಅದನ್ನು CM ಅವರು ತೆಗೆದಾಕಿದ್ದಾರೆ. ಸೊ ಆ ಟ್ವೀಟ್ ನೋಡಿದೇ ಬನ್ ಮಾಡ್ತೀನಿ. ಇಲ್ಲೇನಿದು 50 ಟು 75% ಜಾಬ್ ರಿಸರ್ವೇಷನ್ ಅಲಾಟೆಡ್ ಟು ಕನ್ನಡಿಗಾಸ್ ಇನ್ ಪ್ರೈವೇಟ್ ಫಾರ್ಮ್ಸ್ ಕರ್ನಾಟಕ ಕ್ಯಾಬಿನೆಟ್ ಬಿಗ್ ಮೂವ್. ಬಟ್ ಟ್ವೀಟ್ ರಾಂಗ್ ಆಗಿತ್ತು, ಟ್ವೀಟ್ ರಾಂಗ್ ಆಗಿತ್ತು, ಅದಕ್ಕೆ ಇಷ್ಟೆಲ್ಲ ಗೊಂದಲ ಆಗಿರೋದು. ಹಂಗಾಗಿ ಉದ್ಯಮಿಗಳು ಒಂದಿಷ್ಟು ಅದನ್ನು ಚಕಾರ ಎತ್ತಿದ್ರು. ಸೊ ಈ ವಿಚಾರ ಅವ್ರ ಮುಂದೆ ಇಟ್ಟಿದ್ರೆ ಅವ್ರು ಖಂಡಿತವಾಗಿಯೂ ಕನ್ನಡಿಗರಿಗೆ ಏನು ಇಷ್ಟು ಸ್ಥಾನಮಾನ ಕೊಡಬೇಕು, ಇಷ್ಟು ಉದ್ಯೋಗ ಕಲ್ಪಿಸ್ಕೊಡ್ಬೇಕು, ಅದನ್ನು ಹಾಗೆ ಆಗುತ್ತೆ. ಬಟ್ ಏನಂದರೆ CM ಮಾಡಿರೋದು ಒಂದು ಟ್ವೀಟ್, ಒಂದು ಸಣ್ಣ ಒಂದು ಮಿಸ್ಟೇಕಿನಿಂದ ಇಷ್ಟೆಲ್ಲ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಅದು ಬಹುಶಃ ಓಕೆ, ಇನ್ನೊಂದಷ್ಟು ಜನ ಆಗಲೇ 100% ಬೇಡ, 100% ಕೊಡಿ ಅಂತ ಕೇಳಲ್ಲ, 50% ಬೇಕಾಗಿತ್ತು, 50 ಮತ್ತು 75 ಟೈಪ್ ಇದು ಮಾಡ್ಕೊಂಡಿದ್ದಾರೆ. ಹೌದು, ಸೊ ಇದು ಒಳ್ಳೆ ಬೆಳವಣಿಗೆ. ಹೌದು, ಅವ್ರನ್ನ ಕೌಶಲ್ಯ ಇಲ್ಲಾಂದ್ರೆ ಟ್ರೈನಿಂಗ್ ಕೊಟ್ಟು ಇದು ಮಾಡೋಣ ಅಂತ. ಬಟ್ ಇದಕ್ಕೆ ವಿರೋಧ ಮಾಡೋರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ವಿರೋಧ ಎಲ್ಲ ಕಡೆ ಇದ್ದೇ ಇರುತ್ತೆ ಸರ್. ನೋಡಿ, ಹಿಂದೆ ಕನ್ನಡದ ಭಾಷೆ ಬದಲಿಸ್ಬೇಕು ಅಂತಂದಾಗಲೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಅಂದರೆ ಎಲ್ಲದೂ ಕೂಡ ಕನ್ನಡ ಭಾಷೆ ಮಾಡಬೇಕು, ಎಸ್ ಎಸ್ ಕನ್ನಡ ಬೋರ್ಡ್ ಹಾಕ್ಬೇಕು ಅಂತೇಳಿ. ಅವಲು ಕೂಡ ಸರ್ಕಾರ ಅದಕ್ಕೊಂದು, ತಮಿಳ್ನಾಡಲ್ಲಿ ಕೂಡ ಅಷ್ಟೇ,
ತಮಿಳು ಮತ್ತೆ ಇಂಗ್ಲಿಷಲ್ಲಿ ಇರುತ್ತೆ, ತಮಿಳು ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕೆಲವು ಕಡೆ ಫುಲ್ ತಮಿಳೇ ಇರುತ್ತೆ. ಬೇರೆ ರಾಜ್ಯಗಳಿಗೆ ನೀವು ಹೋಲಿಸಿದ್ರೆ ಅಲ್ಲಿ ಆಯಾ ಭಾಷೆಯ ಭಾಷೆನೇ ಮೇಲ್ಗೈ ಸಾಧಿಸಿರುತ್ತೆ. ಹಂಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಕಮ್ಮಿ ಇತ್ತು. ಸೊ ಏನು ಈ ಹೋರಾಟಗಾರರಿದ್ದಾರೆ ಅವ್ರ ಹೋರಾಟದ ಮೂಲಕ ಅದು ಗಮನ ಸೆಳೆದ್ರು. ಸೊ ಹಂಗಾಗಿ ಸರ್ಕಾರ ಏನೋ ಈ ಕಡ್ಡಾಯವಾಗಿ ನೀವು ಕನ್ನಡ ಭಾಷೆನೇ ಬಳಸಬೇಕು ಅನ್ನೋ ರೀತಿಯಾದಂಥ ಒಂದು ಯೋಜನೆ ರೂಪಿಸ್ತು ಸರ್. ಎಸ್, ಇದು ಒಂದು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಸಂತೋಷ್ ಲಾಡ್ ಈ ವಿಷಯವನ್ನು ತೆಗೆದುಕೊಂಡು ಕನ್ನಡಕ ಮೀಸಲಾತಿ ಆಗಬೇಕು ಅನ್ನೋ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ವಿರುದ್ಧವಾಗಿ ಟ್ರೆಂಡ್ ಮಾಡೋರು ಮಾಡ್ತಿದ್ದಾರೆ. ಆದರೆ ಟ್ವಿಟರಲ್ಲಿ ಟ್ರೆಂಡಿಂಗ್ ಇವತ್ತು, X.com ಟ್ರೆಂಡಿಂಗ್ ಇವತ್ತು ಕನ್ನಡಿಗಾಸ್. ಇದು ದೊಡ್ಡ ಮಟ್ಟಕ್ಕೆ ಪರವಿರೋಧ ಚರ್ಚೆ ಏನೇ ಇರಲಿ, ನಮ್ಮೂರಲ್ಲಿ ನಮ್ಮ ರಾಜ್ಯದಲ್ಲಿ ನಮಗೆ ಅವಕಾಶ ಬೇಕು ಅಂತ ಕೇಳೋದು ನಮ್ಮದು ತಪ್ಪಲ್ಲ. ಆದರೆ ಅವರು ನಮ್ಮ ಅವಕಾಶ ಕಸ್ಕೊಬಿಡ್ತಾರೆ ಅಂತ ಹೇಳ್ತಿರೋದು ಬೆಂಗಳೂರದು. ಕೇರಳದಲ್ಲಿ ಸಂಬಂಧಪಟ್ಟಂಗೆ ವಿರೋಧ ಆಗಿದೆ, ತಮಿಳ್ನಾಡಲ್ಲಿ ವಿರೋಧ ಆಗಿದೆ, ಉತ್ತರ ಭಾರತದ ವಿರೋಧ ಆಗ್ತಾ ಇದೆ. ಬಟ್ ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಇದನ್ನು ಮೂವ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ಕೋಟ್ಯಂತರ ಕನ್ನಡಿಗರ ಅಭಿಪ್ರಾಯ. ಮತ್ತಷ್ಟು ಮಗದಷ್ಟು ಇದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೇನೆ. ತಾವೇನು ಹೇಳ್ತೀರಿ, ವಿರೋಧ ಮಾಡ್ತಿರೋ ಒಂದಷ್ಟು ಮಂದಿ ಬಗ್ಗೆ ತಾವೇನು ಹೇಳ್ತೀರಿ, ಮತ್ತು ಇದನ್ನು ಜಾರಿ ಮಾಡ್ತಿರ್ತಕ್ಕಂಥ ಸಚಿವ ಸಂತೋಷ್ ಲಾಡ್ ನಡೆ ಬಗ್ಗೆ, ಅಂದರೆ ಲೈಕ್ ವೈಯಕ್ತಿಕವಾಗಿ ಇದನ್ನು ತೆಗೆದುಕೊಂಡು ಮಾಡಲೇಬೇಕು ಅನ್ನೋ ದಿಸಲ್ಲಿ ನಿಂತಿದ್ದಾರೆ ಅವರು. ಸಪೋರ್ಟ್ ಮಾಡಬೇಕಾಗತ್ತೆ ಈ ಟೈಮಲ್ಲಿ, ನಾವು ಇದನ್ನು ಸಪೋರ್ಟ್ ಮಾಡಿ ಕ್ಯಾಂಪೇನ್ ಶುರು ಮಾಡಬೇಕಾಗತ್ತೆ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ, ಕನ್ನಡಿಗಾಸ್.